ಒಂದು ಸಲ ಪ್ರವಾದಿ ಮೊಹಮ್ಮದ್ರು ತಮ್ಮ ಶಿಷ್ಯ ಅಲಿ ಜೊತೆಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದರು ದಾರಿಯಲ್ಲಿ ಹೋಗುವಾಗ ಒಬ್ಬ ಅಲಿ ಶತ್ರು ಓಡಿ ಬಂದ ಎದುರುಗಡೆ ಬಂದವನೇ ಅಲಿ ಭುಜ ಹಿಡಿದು ತಳ್ಳಿ ಅವನ ಬಟ್ಟೆಯನ್ನು ಎಳೆದಾಡಿ ತಳ್ಳಿ ತಳ್ಳಿಬಿಟ್ಟ ಅವನು ಆದರೆ ಅಲಿ ಮಾತ್ರ ಒಂದೂ ಮಾತಾಡದೆ ನಗನಗ್ತಾ ಇದ್ದ ಆ ಶತ್ರು ಅಲಿಯನ್ನು ಬೈಯೋಕೆ ಶುರು ಮಾಡಿದ ಅದು ಏನು ಬಯಗಳು ಸರಮಾಲೆ ಅದು ಆದರೆ ಅಲಿ ಮುಖದ ಮೇಲೆ ಮಂದಹಾಸ ಮಾಯ ಆಗಲಿಲ್ಲ ಹುಬ್ಬು ಗಂಟೆಗಲಿಲ್ಲ ಕೆಟ್ಟ ಮಾತು ಬರಲಿಲ್ಲ ಶತ್ರುವಿನ ಕೆಟ್ಟ ಮಾತು ಹೊಗಳಿಕೆ ಅನ್ನೋ ಹಾಗೆ ನಗ್ತಾ ಇದ್ದವನು ಕಣ್ಣಲ್ಲಿ ಶಾಂತಿ ಇತ್ತು ಕರುಣೆ ಇತ್ತು ಮುಂದೆ ಏನಾಯಿತೋ ಗೊತ್ತಿಲ್ಲ ಎರಡು ನಿಮಿಷಕ್ಕೆ ಅವನು ಇನ್ನೂ ಬೈತಾನೇ ಇದ್ದ ನಿಧಾನವಾಗಿ ಅಲ್ಲಿ ಕಣ್ಣಲ್ಲಿರುವಂಥ ಕರುಣೆ ಮಾಯ ಆಗಿ ಕೋಪ ಉಕ್ಕೋಕೆ ಶುರು ಶೆಟ್ಟಿನ ತುಟ್ಟಿಗಳನ್ನ ನಡುಗೋಕೆ ಶುರು ಆಯಿತು ಕುದೀತಾ ಇದ್ದ ಅವನು ಕೆಳಗಡೆ ಬಗ್ಗಿ ಬಿದ್ದಿತ್ತಲ್ಲ ಕಲ್ಲು ಸುತ್ತಮುತ್ತಲೆಲ್ಲ ಆ ಕಲ್ಲು ತೊಗೊಂಡು ಬೀಸಿ ಬೀಸಿ ಎಸೆಯೋಕ್ಕೆ ಶುರು ಮಾಡಿದ್ದಂತೆ ಅವನ ಹೃದಯದಲ್ಲಿ ಅವ್ನು ಬೈದಿದ್ದಕ್ಕೆ ಪ್ರತಿ ಕಾಲಕ್ಕೆ ಬರೋಕ್ಕೆ ಶುರು ಆಯಿತು ಮರಳಿ ಶತ್ರು ಬೈಯೋಕೆ ಶುರು ಮಾಡಿದ ಅಷ್ಟಕ್ಕೆ ಸಾಲಿಲ್ಲ ಒರೆಯಿಂದ ಖಡ್ಗಾಯ ಎಳ್ಕೊಂಡು ಒರೆಯನ್ನು ಕೊಲ್ಲಬೇಕು ಅಂತ ಹೋದ ವೈರಿನೂ ಖಡ್ಗಾಯ ಎಳ್ಕೊಂಬಂದ ಯುದ್ಧ ಶುರು ಆಯಿತು ಇಲ್ಲಿವರೆಗೂ ಶಾಂತವಾಗಿ ಅವನ ಪಕ್ಕದಲ್ಲಿ ನಿಂತಿದ್ರಲ್ಲ ಪ್ರವಾದಿ ಮೊಹಮ್ಮದರು ಯಾವಾಗ ಅವ್ನು ಖಡ್ಗಾಯ ಎಳೆದು ಹೊಡೆಯೋಕೆ ಹೋದನೋ ಅಲ್ಲಿಂದ ಹೊರಟು ಬಿಟ್ಟರು ಇಬ್ಬರೇ ಶತ್ರು ದುರ್ಗಟ್ಕೊಂಡು ನೋಡಿದರು ಸ್ವಲ್ಪ ಹೊತ್ತಿಗೆ ಜಗಳ ಶಾಂತ ಮಾಡಿದ್ರು ಬೇರೆ ದೋರು ಬಂದು ಇವನಿಗೆ ಭಾಳ ಸಿಟ್ಟು ಬಂದ್ಬಿಡುತ್ತ ಅಲಿಗೆ ಮೊಹಮ್ಮದ್ ನನ್ನ ಜೊತೆಗಿದ್ದೋ ನಾನು ಬಿಟ್ಟು ಹೋಗ್ಬಿಡೋದ ಕೈ ಬಿಟ್ಟು ಹೀಗೇನೆ ಮರುದಿನ ಅವ್ರ ಕಡೆ ಹೋಗಿ ಹೇಳಿದ್ರಂತೆ ಏನು ಸ್ವಾಮಿ ನಿಮ್ಮ ವರ್ತನೆ ನನಗೆ ಆಶ್ಚರ್ಯ ಆಯಿತು ಅಪಾಯದಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ನಾನು ಜಗಳಾಡ್ತಾ ಇದ್ದೀನಿ ಬಿಟ್ಟು ಹೋಗ್ಬಿಟ್ರು ನನ್ನ ರಕ್ಷಣೆ ಕೊಡಲಿಲ್ಲ ನನಗೆ ಆಗ ಮೊಹಮ್ಮದ್ರ ಉತ್ತರ ಇದೆಯಾ ಅಲ್ಲಿ ಇಷ್ಟು ಚೆನ್ನಾಗಿದೆ ಸ್ವಾಮಿ ಅವ್ರು ಹೇಳಿದರು ಸ್ನೇಹಿತಾ ಅಲಿ ತಪ್ಪು ತಿಳ್ಕೊಬೇಡಪ್ಪ ನಿನ್ನ ಶತ್ರು ನಿಜವಾಗಲೂ ಕ್ರೂರಿ ಮನುಷ್ಯ ಬಲಾಢ್ಯ ಮನುಷ್ಯ ಅವನು ನೀನು ಬೈಯೋವಾಗ ಮೊದಲು ಎಷ್ಟು ಶಾಂತವಾಗಿದ್ದೆಯಲ್ಲ ನೀನು ನಿನ್ನ ಕಣ್ಣೊಳಗೆ ಪ್ರೇಮ ಒಸರ್ತಾಯಿತ್ತು ಅದನ್ನು ಕಂಡು ನನಗೂ ಬಹಳ ಸಂತೋಷ ಆಗಿತ್ತು ಸಿಟ್ಟು ಬರಲಿಲ್ಲ ನಿನಗೆ ಅಂತ ಹೇಳಿ ಇನ್ನೊಂದು ವಿಷಯ ನೀನು ಗಮನಿಸ್ಲಿಲ್ಲ ನಿನಗೆ ಕಾಣಿಸ್ಲಿಲ್ಲ ಅದು ನೀನು ಯಾವಾಗ ಶಾಂತವಾಗಿ ನೀನು ಬೈರಿ ಬೈಯೋದನ್ನು ಕೇಳ್ಕೊಂಡು ಸುಮ್ಮನೆ ಇದೆಯೋ ನೀನು ಸುತ್ತಲೂ ಭಗವಂತನ ಹತ್ತು ಬಲಶಾಲಿಗಳಾದಂಥ ಸೈನಿಕರು ಸುತ್ತ ನಿಂತಿದ್ದರು ನೀನು ರಕ್ಷಣೆ ಮಾಡೋದಕ್ಕೆ ಯಾವಾಗ ನಿನ್ನ ಕಣ್ಣಿನಲ್ಲಿ ಪ್ರೀತಿ ಮಾಯ ಆಯಿತೋ ನೀವು ಉಗ್ರ ಆದ್ಯೋ ಹೃದಯದಲ್ಲಿ ಪ್ರತೀಕಾರ ಕಂಡ್ತೋ ನೀನು ನೋಡಲಿಲ್ಲ ಅದನ್ನು ಆ ಕ್ಷಣದೊಳಗೆ ಭಗವಂತನ ಸೇವಕರಿದ್ದರೆಲ್ಲ ಎಲ್ಲರೂ ನೀನು ಬಿಟ್ಟು ಹೋಗ್ಬಿಟ್ರು ಭಗವಂತನೇ ನೀನು ಬಿಟ್ಟು ಹೋದ ನಾನೇನು ರಕ್ಷಣೆ ಮಾಡೋದು ನಾನು ಹೊರಟುಬಿಟ್ಟೆ ನಿನ್ನ ರಕ್ಷಣೆ ಭಾರ ನೀನೇ ಮೇಲೆ ಭಗವಂತ ಯಾಕೆ ಬೇಕಾದ್ಮೇಲೆ ನಿನಗೆ ಅಲ್ಲಿವರೆಗೂ ಭಗವಂತನ ನಂಬ್ಕೊಂಡಿದ್ದೆ ನೀನು ನಿನ್ನಲ್ಲಿ ಕೋಪ ಇರಲಿಲ್ಲ ಯಾವಾಗ ನೀನೇ ಕೋಪ ಅಥವಾ ಒಂದು ಖಡ್ಗ ಕೈಯಲ್ಲಿ ಹಿಡ್ಕೊಂಡ್ಯೋ ಅಂದರೆ ನಿಂಗೆ ದೇವ್ರು ಬೇಕಿಲ್ಲ ಅಂದಂಗೆ ಆಯ್ತಲ್ಲ ನಾನೇ ರಕ್ಷಣೆ ಮಾಡ್ಕೋತೀನಿ ನೀನು ಅಂದಂಗೆ ಆಯಿತು ನೀನು ರಕ್ಷಣೆ ಮಾಡ್ಕೊಳ್ಳೋ ಸಾಮರ್ಥ್ಯ ನಿನಗಿದ್ದಾಗ ನಾನೇ ಹಾಕಿರಬೇಕು ಅಂತ ಬಂದೆ ಅಂತ ಅಲ್ಲಿ ಕಾಲು ಹಿಡ್ಕೊಂಡಂತೆ ನಿಜ ಸ್ವಾಮಿ ಇದು ಎಲ್ಲಿ ಹಿಂಸೆ ಇದೆಯೋ ಎಲ್ಲಿ ಕ್ರೌರ್ಯ ಇದೆಯೋ ಅಲ್ಲಿ ಭಗವಂತನ ಕೆಲಸ ಇಲ್ಲ ಅಲ್ಲಿ ನಾವು ಭಗವಂತನ ಹೆಸರು ಹೇಳಿ ಕ್ರೌರ್ಯಗಳನ್ನು ಹಿಂಸೆಗಳನ್ನು ಮಾಡ್ತೀವಿ ಆದರೆ ಒಂದು ಸತ್ಯ ಎಲ್ಲಿ ಕ್ರೌರ್ಯ ಇದೆಯೋ ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಭಗವಂತ ಇರೋಲ್ಲ ಅವನ ಸಾಮ್ರಾಜ್ಯ ಏನಿದ್ರು ಪ್ರೀತಿ ವಿಶ್ವಾಸ ಅನುಕಂಪ ಕರುಣೆ ಅದಿರೋ ಅಂತಲ್ಲಿ ನಮಗೆ ಭಗವಂತ ಬೇಕು ಅಂದರೆ ಆ ಗುಣಗಳನ್ನು ಆರಿಸ್ಕೊಳ್ಬೇಕೆ ಹೊರತಾಗಿ ಹಿಂಸೆ ಕ್ರವರ್ಯವನ್ನಲ್ಲ